ದೇಹಾರವ ಮಾಡುವ ಅಣ್ಣಗಳಿರ, ಒಂದು ತುತ್ತು ಆಹಾರವ ನಿಕ್ಕಿರಿ ಬೆಡಗ. ಕಂದಲು ಕರಗಿತ್ತು, ಬೆಣ್ಣೆ ಉಳದಿತ್ತು. ಕಂದಲು ಎಂದರೆ ಬೆಣ್ಣೆಯನ್ನು ಕಾಯಿಸಲು ಬಳಸುವ ಬೋಗುಣಿ. ನಮ್ಮ ಕಡೆ ಬೋಗಣಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ. ಪಾತ್ರೆ ಅಂತ ಹುಬ್ಬಳ್ಳಿ ನೋಡುವುದಿರಿ ನೋಡಿ, ನೀವು ಅರ್ಧ ಹಂಗ ಬಡಿತೀರಿ ನೀವು, ಭಾಳ ಚಂದ. ನೀವು ಬೆಂಗಳೂರವ್ರ ಭೇಟಿ ಆಗಿದೆ ಹೌದಾ? ಆರಾಮಿದ್ದೀರಾ? ಇವಾಗ ಬಂದಿರಾ ಬೆಂಗಳೂರು? ಹುಬ್ಬಳ್ಳಿಯವ್ರ ಭೇಟಿ ಯಾವಾಗ ಬಂದು? ಎರಡು ಕಡೆ ಅಡ್ಜಸ್ಟ್ಮೆಂಟ್ ನಿಮಗೆ ಮಸ್ತ್, ನಿಮ್ಮದು ಚಂದ ಇತ್ತು. ಇಲ್ಲೇ ಒಂದು ಹಳ್ಳಿಗೆ ಬಂದಿದ್ದೆ ನಾನು ಪ್ರವಚನಕ್ಕೆ. ಚಾಣಿಗೆ ಅಂತ ಒಂದು ಪದ ಬಳಸಿದೆ ನಾನು, ಚಾಣಿಗೆ ಅಂತ ಹೇಳಿ. ನಮ್ಮ ಕಡೆ ಚಾಣಿಗೆ ಅಂತಾರೆ, ನಿಮ್ಮ ಕಡೆ ಜಾರಡೆ ಅಂತಾರ. ಇದು ಹಿಟ್ಟು ಚಾನ್ಸಲ್ಕ್ ಏನಂತಾರೆ? ಹಾಂ, ಜರಡಿಯನ ಅಂತಾರೆ. ನಾ ಚಾನಿಗೇನ ಎಲ್ಲ ಹೆಣ್ಮಕ್ಳನಾಗ ಅವ್ರು ಎದಕ್ಕೆ ನಕ್ರಿ ಅವ್ರು ನಾ ಅಂದದ ಕರೆಕ್ಟ್ ಐತೆ ಅಂತ ಹೇಳಿ ಡಿಕ್ಷನರಿ ನೋಡಿನಿ ಇಪ್ಪೆಲ್ಲ ನೋಡಿನಿ. ಹಾಗೆ ಊಟ ತಂದು ಕೊಡ್ತಿದ್ರು ಒಬ್ಬ ಸಪ್ಪಾಪ ಒಬ್ಬ ಹುಡುಗ, ತಮ್ಮ ಇವತ್ತೆಲ್ಲರೂ ಯಾಕೆ ನಕ್ರು ಅನ್ನಿ. ಏನ್ರಿ ಚಾನಿಗೆ ಅಂದ್ರೆ ಜರಡ್ರಿ, ಜರಡಿ ಅನ್ಬೇಕ್ರಿ ಅಂತ. ಓ ಹಿಂಗೆ ನನ್ನ ಮರದು ಸದನ್ ಶುರು ಮಾಡಿನಿ ಮತ್ತೆ. ಯಾಕಂದ್ರೆ ಒಂದೊಂದು ಏರಿಯಾಕ್ಕೆ ಒಂದೊಂದು ಶಬ್ದ ಅರ್ಥ ಬೇರೆ ಬೇರೆ ಇರ್ತಾವೆ, ಅದನ್ನ ನೋಡ್ಕೋಬೇಕಾಗ್ತದೆ. ಕಂದಲು ಕರಗಿತ್ತು, ಬೆಣ್ಣೆ ಉಳದಿತ್ತು. ನೋಡ್ರಿ ಅಲ್ಲಮನ ವೈಜ್ಞಾನಿಕ ಸತ್ಯ ಹೆಂಗದ. ಪಾತ್ರೆ ಕರಗೈತಂದ್, ಬೆಣ್ಣೆ ಉಳದೈತಂದ್, ಏನು ಕರಗಬೇಕಾಗಿತ್ತು ಹೇಳಿ? ಬೆಣ್ಣೆ ಕರಗಬೇಕಾಗಿತ್ತು. ಆದರೆ ಏನು ಕರಗೈತಿ? ಹಾಂ, ಇವು ಇಂಥ ಬಾಳದ ನಮ್ಮ ಅತ್ತರ ಶರಣ್ರೆ, ಇದು ಇದು ಸತ್ಯ. ಈಗ ಮಮ್ಮಿ ನಾ ಕಾಲೇಜ್ಗೆ ಹೋಗ್ಬೇಕು, ಬೇಗ ನನಗೆ ಬಿಸಿನೀರು ಕಾಸು ಅಂತೀವಿಲ್ಲ ನಾವೆಲ್ಲ. ಬಿಸಿನೀರು ಕಾಸು, ಕಾಸೋದೇನು? ತಣ್ಣೀರ. ಆಗೋದೇನು? ಬಿಸಿನೀರು. ಅನ್ನೋದು ಬಾಯಾಗಿ ಏನಂದ್ರಿ, ಬಿಸಿನೀರು ಹೆಂಗೆ ಕಾಸೋದು? ಮೊದಲ ಕಾದ ತೆಂಗಾರದು. ಇವೆಲ್ಲ ನಾವು ಬಳಸೋ ಪದಗಳು. ಏ ತಂಗಿ, ಕರ ಕುಟ್ಟಿಸ್ಕೊಂಬಾರವ? ಕರ ಕುಟ್ಟಿಸ್ತೀರೋ ಮೆಣಸಿನ್ಕಾಯಿ ಕುಟ್ಟಿಸ್ತೀರೋ? ಬೆಡಗ. ಕುಟ್ಟಿಸೋದೇನು? ಮೆಣಸಿನ್ಕಾಯಿ. ಆಗೋದೇನು? ಖಾರ. ಕಾಸೋದೇನು? ನೀರ. ಆಗೋದೇನು? ಬಿಸಿನೀರು. ಇನ್ನೂ ಒಳಗೆ ಹೋದ್ರೆ ಕಾಸೋದು ನೀರು ಅಲ್ಲ, ಬೋಗಾಣಿ. ಕಾಸೋದು ಬೋಗಾಣಿ, ಕಾಯೋದು ನೀರ, ಆಗೋದು ಬಿಸಿನೀರ. ಇಷ್ಟು ಗದ್ಲ ಐತೆ ನೋಡೋದು. ಬಾಯಾಗ ಅನ್ನೋದು ಸುಲಭದ. ಏ ರಾಣಿಬಣ್ಣವ್ರು ಬಂತು 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 ಇಳಿಸಂತಾರೆ. ಬಂದಿಲ್ಲ, ನಾವು ಬಂದೀವಿ, ಇಳಿಬೇಕಷ್ಟು. ಕಂದಲು ಕರಗಿತ್ತು, ಬೆಣ್ಣೆ ಉಳದಿತ್ತು. ಅಲ್ಲಮ್ಮನ ಮಾತಿದು. ಏನು ಬೆಣ್ಣೆ ಕರಗಿಲ್ಲ, ಪಾತ್ರೆ ಕರಗ್ಯದ? ಅಲ್ಲಮ್ಮ ಹೇಳ್ತಾನೆ, ಈ ಶರೀರ ಅನ್ನತಕ್ಕಂಥದ್ದು ಏನೈತೋ ಇದು ಪವಿತ್ರವಾದ ಪಾತ್ರೆ. ಇದರ ಒಳಗಿನ ಸಾಧನೆ, ಇದರ ಒಳಗಿನ ಚೈತನ್ಯ, ಇದರ ಒಳಗಿನ ಜ್ಞಾನ ಬೆಣ್ಣೆ. ಇದು 50 ವರ್ಷಕ್ಕೆ, 100 ವರ್ಷಕ್ಕೆ, 75 ವರ್ಷಕ್ಕೆ ಈ ಪಾತ್ರೆ ಕರಗತೈತಿ. ಈಗ ನಿಮ್ಮದು ಕರಗಿಲ್ಲ ಅಂತೀರೇನು? ಏನ್ರವರ ನಿಮ್ಮ ಬೆಡ್ರೂಮ್ನ್ಯಾಗ ಒಂದು 4 ಫೋಟೋ ಹಾಕೋಬೇಕು ಇವತ್ತ, ತೆಗಿಸ್ಬಿಡ್ರಿ ಪ್ರವಚನ ಮುಗಿಸಿ ಹೋಗಾಗ. ನೀವು ಮೊದಲು ಹುಟ್ಟಿದಾಗ ನಿಮ್ಮ ಅವ್ವ ಅಪ್ಪ ಪ್ರೀತಿಯಿಂದ ಇಲ್ಲೊಂದು ಕಾಡಿಗೆ ಇಟ್ಟು, ಇಲ್ಲೊಂದು ಕಾಡಿಗೆ ಇಟ್ಟು ಪೌಡ್ರ್ ಹಿಂಗೆ ಹಚ್ಚಿ ಡುಮುಕಂಗಿರ್ತಿರಲ್ಲ ನೀವು, ಅದರದೊಂದು ಫೋಟೋ ಮನ್ಯಾಗ ಬೆಡ್ರೂಮ್ನ್ಯಾಗ ಹಾಕೋ, ಹುಟ್ಟಿದ್ದು ಅಂತ ಬರೀತು. ಹ್ಞೂ. ಆಮೇಲೆ ಒಂದು 5-6 ವರ್ಷ ಆಗಿದ್ದೊಂದು ಬರ್ತ್ಡೇ ಮಾಡಿರ್ತಾರಲ್ಲ, ಗುಂಡು ಗುಂಡಂಗಾಗಿ ಆಗಿರುತ್ತೆ, ಅದರದೊಂದು ಹಾಕಿ ಎದ್ರೂಪ್ಲೆ ಅವ್ನು ನೋಡ್ಬೇಕು ನೀವು. ಮೂರನೇದು ಮದುವೆಯಾಗ ಬಾಡಿಗೆ ಕುರ್ಚಿ ಮ್ಯಾಗ ಒಂದ ಬಾಟ್ಲ್ಯಾಗ 2 ಪೈಪ್ ಹಾಕಿ ಕುಡಿತಿರ್ತೀರಲ್ಲ ಲದ್ದಾ ಅವ್ರ, ಒಂದ ಬಾಟ್ಲಿ ಬಾಡಿಗೆ ಕುರ್ಚಿ 2 ಪೈಪ್ ಏನ್ರಿ ಅದು? ಬರವಲ್ತ ಪೆಪ್ಸಿ. ಯಾಕೆ ಬರವಲ್ತಂದ್ರ ಒಂದ ಪೈಪ್ ಕೊಟ್ಟನು, ಪೈಪ್ ಎರಡಿಲ್ಲ, ಪೈಪ ಮ್ಯಾಲ ಮನುಷ್ಯನ ಕೆಳಗ್ ಮನುಷ್ಯ ಇಟ್ಟಾನ, ಅದನ್ನ ಇಬ್ರು ಜಗ್ಗೆ ಜಗ್ತಾರ. ಪೈಪ್ ಹಿಂಗೈತಿ ಕೆಳಗ್ ಮನದತ್ತಿ, ಅದು ಯು ಆಕಾರ ಆಗೈತಿ ವಿವಿ ಆಕಾರ. ಗಮನಿಸ್ಬೇಕು ನೀವೆಲ್ಲ, ನಾವು ಯಾವ ಸ್ಥಿತಿಯಲ್ಲಿ ಜೀವನವನ್ನ ಸಾಗಸಾಕತ್ತೀವಿ ಅನ್ನೋದನ್ನ. ಸಂತೋಷದ ಕ್ಷಣಗಳನ್ನೇ ಮರೆತು ಬಿಟ್ಟಿವಿ, ಅದರದೊಂದೊಂದು ಫೋಟೋ ಇಟ್ಕೊಳ್ಳಿ ಮನ್ಯಾಗ.
ಆಮೇಲೆ ನಾಲ್ಕನೇ ಫೋಟೋ, ಐದನೇ ಫೋಟೋ, ಐದನೇ ಫೋಟೋ ಖಾಲಿ ಬಿಡ್ಬೇಕು. ಖಾಲಿ ಯಾಕನ್ನೋದು ಗೊತ್ತಾಗ್ತದೆ ನಿಮ್ಗೆ. ಖಾಲಿ ಅಂದ್ರೆ ಖಾಲಿ ಬಿಟ್ಬಿಡೋದು. ಮುಂದೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ರೆ ನಿಮ್ಮ ಮಕ್ಕಳು ಮಕ್ಕಳು ತಂದು ಅದ್ರಾಗ ಸೇರಿಸ್ತಾರೆ. ನೀವು ಬರಬ್ಬರ ಕೆಲಸ ಮಾಡಿರಲಿಲ್ಲ ಅಂದ್ರೆ ಇವನು ನಾಲ್ಕು ತೆಗೆದ ಕೆರೆಯಾಗ ಕಳಿಸಿರ್ತಾರೆ. ದಿನಾಲು ನೋಡ್ಬೇಕು, ಹಿಂಗಿದ್ದೆ ಹಿಂಗಾದೆ, ಹಿಂಗಿದ್ದೆ ಹಿಂಗಾದೆ, ಮುಂದೆ ಹೆಂಗ ಏನ್ರಮ್ಮ, ಹಿಂಗಿದ್ದೆ ಹಿಂಗಾದೆ ಮುಂದೆ ಹೆಂಗ ಅಂತ ಕೇಳಾಕದು. ಯಾರಿಗೂ ಕಾಲನ ಕೈವಾಡದ ಅರಿವು ಯಾರಿಗೂ ಇಲ್ಲ ಇಲ್ಲ. ಮತ್ತೆ ಮುಂಜಾನೆ ಎದ್ದು ಮುಂಜಾನೆ ಲೆಕ್ಕ ಹಾಕ್ತಿರ್ತದ, ಹೋಗ್ಯದ ಆಯುಷ್ಯ ಅನ್ನೋ ಚಿಂತನೆ ಯಾರೂ ಮಾಡಿಲ್ಲ. ಚಂದೀಮ ಅರಸರು ಹೇಳ್ತಾರ, ಸಾವು ತಡವಿಲ್ಲ, ನರಕ ದೂರವಿಲ್ಲ, ಕೆಮ್ಮನೆ ಕೆಡಬೇಡ, ವಿಷಯವ ಬಿಡು, ಗುರುಪಾದವ ನಂಬು, ಸುಖಿಯಪ್ಪೆ ಚಿಮ್ಮಲಗಿಯ ಚೆನ್ನ ರಾಮನಲ್ಲಿ ಅಂತ ಹೇಳ್ತಾರೆ ಶರಣರು. ಸಾವು ತಡವಿಲ್ಲ, ಯಾವಾಗ ಸಾಯಿತೀಯೋ ಗೊತ್ತಿಲ್ಲ. ಗೊತ್ತದನು ಇಲ್ಲ, ಗೊತ್ತಿಲ್ಲ. ಸಾವು ತಡವಿಲ್ಲ, ನರಕ ದೂರವಿಲ್ಲ, ನಮ್ಮ ನೆರಳಿನ ಹಂಗ ಬೆನ್ನ ಹತ್ತದ. ನಾವು ಮಾಡಿದ್ದು ನಮ್ಮ ನೆರಳಿನ ಹಂಗ ಬೆನ್ನ ಹತ್ತದ. ನರಕ ದೂರವಿಲ್ಲ, ಕೆಮ್ಮನೆ ಕೆಡಬೇಡ, ಸುಮ್ ಸುಮ್ಮನ ಹಾಳಾಗಬೇಡ, ಸುಮ್ ಸುಮ್ಮನ ಹಾಳಾಗಬೇಡ, ಕೆಮ್ಮನೆ ಕೆಡಬೇಡ, ವಿಷಯವ ಬಿಡು, ವಿಷಯಗಳು ವಿಷಕ್ಕೆ ಸಮಾನ. ಕಣ್ಣ ಕಿವಿ ಮೂಗು ಬಾಯಿ ಚರ್ಮ ಪಂಚ ಇಂದ್ರಿಯಗಳಿಂದ ಪಂಚಮಹಾಪಾತಕಗಳು, ಇವು ನಮ್ಮನ್ನ ಅಧೋಗತಿಗೆ ಒಯ್ತವ. ಒಳಗಿರುವ ಆ ಮನಸ್ಸು ಅಧೋಮುಖ ಆತಂದ್ರ ಕೆಟ್ಟು ಹೋಗ್ತದೆ, ಅದು ಊರ್ಧ್ವಮುಖ ಆಗಬೇಕಾಗ್ತದ, ದೀಪದ ಹಾಗೆ ಮ್ಯಾಗ ಬೆಳಗಬೇಕಾಗ್ತದ. ಈ ಮನ ಅನ್ನುವ ಮರ್ಕಟ ಈ ತನು ಎಂಬ ವೃಕ್ಷವ ನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ಜೀವ. ಇದು ಬರೀ ಪ್ರಪಂಚಕ್ಕೆ ಅಪೋರಂತಾರೆ. ನಾನಿತ್ತಲ್ಲಿ ಎಳೆದರೆ ತಾನತ್ತ ಎಳೆವುದು. ಇದನ್ನು ಪ್ರವಚನಕ್ಕೆ ಕರ್ಕೊಂಡು ಬರಕತ್ತೀನಿ, ದಾರ್ಯಾಗ ಅರಬಿ ಅಂಗಡಿ ಹೋಗೈತಿದ್ದ ಮನಸ್ಸು, ನಾಳೆ ಮಾತ್ರ ಆತಳ ಅಂತದ. ಹುಚ್ಚು ಕೋಡಿ ಮನಸ್ಸು ಹದಿನಾರರ ವಯಸ್ಸು. ಇದು ಮನಸ್ಸು ಭಾರಿ ಕೆಟ್ಟದು. ಈ ಮನಸ್ಸಿಗೆ ಒಬ್ಬ ಅನುಭಾವಿ ಒಂದು ಚಂದಂದ ದೃಷ್ಟಾಂತ ಕೊಡ್ತಾನ. ತುಂಬಿದ ಹೊಳೆಯಾಗ, ತೆರೆಗಳಿಂದ ತುಂಬಿದ ಸಮುದ್ರದ ಒಳಗ, ತೂತು ಬಿದ್ದ ನಾವೆ ಒಳಗ, ಗಾಳಿ ಬೀಸು ಸಂದರ್ಭದೊಳಗ ಮಂಗಕ್ಕ ಚೇಳು ಕಡಿಸಿ ಶರಿ ಕುಡಿಸಿದ್ರಂತ. ಮಂಗಕ್ಕ ಕೋತಿಗೆ ಚೇಳು ಕಡಿಸ್ಯಾರ, ಅದ್ರದೊಂದ ಅದಕ್ಕೆ ಮೊದಲ ಮಂಗದ ಮೊದಲ ಕುಣಿತೈತಿ ಅದ, ಅದಕ್ಕೆ ಏನು ಕಡಿಸ್ಯಾರ್ರಿ, ಚೇಳು ಕಡಿಸ್ಯಾರ, ಮ್ಯಾಗೊಂದಿಟ್ಟು ಶರಿ ಕುಡಿಸ್ಯಾರ. ಎದರ ಕುಡಿಸ್ಯಾರ ನಾವಿನ್ಯಾಗ, ಮೊದಲ ಹಂಗ ಇದ್ರನ್ನ ನಾವು ಹಿಂಗೆ ಮಾಡ್ತತ್ತೆ. ಮತ್ತು ಗಾಳಿಗೆ ತೆರಿಗೆ ಹಂಗಿದ ಮನಸ್ಸು. ಇದ ಮನಸ್ಸು ರೂಸು ಅನ್ನತಕ್ಕಂಥ ತತ್ವಜ್ಞಾನಿ ಹೇಳ್ತಾನ, ಮುಚ್ಚಿಟ್ಟ ವಸ್ತುವಿನ ಮೇಲೆ ಮನುಷ್ಯನಿಗೆ ಬಾಯಕೆ ಬಾಳ. ಮುಚ್ಚಿಟ್ಟ ವಸ್ತುವಿನ ಮೇಲೆ ಮನುಷ್ಯನಿಗೆ ಬಯಕೆ ಬಾಳ. ಏನೂ ಅರಿಯದ ಪುಟ್ಟ ಕಂದಮ್ಮ ನನ್ನ ಬಗಲಲ್ಲಿ ಎತ್ತಿಕೊಂಡು ಆ ಮಗುವಿನ ಮುಂದೆ ನಿಮ್ಮ ಕೈಯನ್ನು ಮುಚ್ಚಿ ಒಂದು ಕಡೆ ಒಂದು ದುಡ್ಡನ್ನು ಹಿಡಿದರೆ ಆ ಮಗು ದುಡ್ಡನ್ನು ಮುಟ್ಟುವುದಿಲ್ಲ. ಏನೂ ಅರಿಯದ ಕಂದಮ್ಮ ಮುಚ್ಚಿದ ಕೈಯನ್ನು ಬಿಚ್ಚಿ ನೋಡುತ್ತದೆ. ಮುಚ್ಚಿಟ್ಟ ವಸ್ತುವಿನ ಮೇಲೆ ಮನುಷ್ಯನಿಗೆ ಬಯಕೆ ಬಾಳ. ಏನ್ರಮ್ಮ ಹನಿ ಓಪನ್ ಅದ, ಹನಿ ನೋಡಂಗಿಲ್ಲ. ಕೈ ಓಪನ್ ಅದ, ಕೈ ನೋಡಂಗಿಲ್ಲ. ಕಿಸೆ ಓಪನ್ ಅದ, ಕಿಸೆ ನೋಡಂಗ್, ಕಿಸೆ ಅದು ಒಳಗಿನ ನೋಡಕತ್ತ. ಈ ಕಾರ್ಯಕ್ರಮ ಬಿಟ್ಟ ನಂತರ, ಈ ಪ್ರವಚನದ ನಮ್ಮ ಶಂಕರಯ್ಯನರ ಮಂಗಲ ಮಾಡಿದ ನಂತರ ಯಾರೂ ಈ ಸ್ಟೇಜ್ ಕಡೆ ತಿರುಗಿ ನೋಡಬಾರ್ದಂತ ನಾ ಇವತ್ತೊಂದು ನಿಯಮ ಮಾಡ್ತೀನಿ. ನೀವು ಯಾರು ಹಂಗ ಹೋಗಂಗಿಲ್ಲ. ಯಾಕೆ ಹಂಗಂದ್ರಿ, ಇವರು ಏನಿರ್ಬೇಕಲ್ಲಿ ಕಡಿಕೆ ಹಿಂಗೆ ಹಿಂಗೆ ಸೀರಿಯ ಸೆರಗ ಹಿಂಗೆ ಹಿಡಿದರೆ ಯಾಕೆ ಸ್ವಲ್ಪ ಸಣ್ಣ ನೋಡಿ ಬಿಡುದು ಕಡಿಕೆ. ನಿಮ್ಮ ಹುಡುಗರು ತಮ್ಮಲ್ಲಿ ಏನಾರ ನೋಡಿ ಹಿಂಗಂದಾರತ್ತ ಹುಡುಗನರು ಎಬ್ಸು ಮನಸ್ಸಿದು. ಇದು ಮನಸ್ಸು ಏನ್ರಿ. ಅವ ರವಿವಾರಕ್ಕೊಮ್ಮೆ ಇಷ್ಟಲಿಂಗ ಪೂಜೆ ಮಾಡ್ಕೊಂತಿದ್ದಪ್ಪ, ರವಿವಾರಕ್ಕೊಮ್ಮೆ ಇಷ್ಟಲಿಂಗ ಪೂಜೆ. ಆ ಗುಂಡಗಡೆಗೆ ಲಿಂಗಪ್ಪನ ತೆಗಿಯಕ್ಕೆ ಇಬ್ಬರು ಬೇಕು.
ಯಾಕಂದ್ರೆ ನೀರು ಕೂತ್ ಅದು ಪೂಜಾನೇ ಮಾಡ್ಕೊಳಂಗಿಲ್ಲ ನಾವು, ಅದನ್ನು ಸರ್ಕಸ್ ಮಾಡಿ ತೆಗಿಯೋರಿಬ್ರು ಪೂಜಾ ಕುಡ್ಸಕ್ಕಿವನು. ದಾರು ಗಂಟು ಬಿದ್ದು ಒಳಗೆ ಮೊದಲು ಹವಾ ಗಾಳಿ ಹಿಡಿದು ಬರತಿದ್ದಿಲ್ಲ, ಅದು ಅದನ್ನು ಸರ್ಕಸ್ ಮಾಡಿ ತೆಗೆದು ಅದನ್ನು ಕೈಯಾಗ ಲಿಂಗ ಕೊಡೋದು. ಮೊದಲು ಮನಸ್ಸು ನಿಲ್ಲಂಗಿಲ್ಲ ಒಂದು ಹಿಂಗೆ ಕೂಡವ ಅಟ್ರಾಗಿ ಅಂತ ಹೇಳಿ ಹೋಗ್ಬಿಟ್ಲು. ನೋಡ್ರಿ ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಹಾಲಿಟ್ಟಿನ್ರಿ ಒಲಿ ಮ್ಯಾಗ, ಉಕ್ಕು ಬಂದ್ರೆ ಬಾಯಿ ತೆಗೀರಿ, ಬೆಕ್ಕು ಬಂದ್ರೆ ಹೊಡೀರಿ. ಏನ್ ತಂಗಿ, ಉಕ್ಕು ಬಂದ್ರೆ ಬಾಯಿ ತೆಗೀರಿ, ಹಾಲಿಟ್ಟೇನ್ರಿ, ಬೆಕ್ಕು ಬಂದ್ರೆ ಹೊಡೀರಿ ಅಂದ್ ಮೊದಲ ಇವಾಗ ಧ್ಯಾನ ಹತ್ತಂಗಿಲ್ಲ. ರವಿವಾರಕ್ಕೊಮ್ಮೆ ಪೂಜೆ ಮಾಡ್ಕೊಳ್ಳೋ, ಇಬ್ರು ಗುಂಡಗಡಿಗೆ ಬಿಚ್ಚಿ ಕೊಡ್ಬೇಕು. ಗೊತ್ತಾನ, ಬೆಕ್ಕ ನೋಡ್ಬೇಕು, ಲಿಂಗ ನೋಡ್ಬೇಕು, ಉಕ್ಕು ಬಂದತೆ ನೋಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗ ಏನು ಬೆಕ್ಕ ಬತ್ತಾನ, ಓಂ ಶ್ರೀ ಗುರು ಬಸವಲಿಂಗನ ಉಕ್ಕು ಬಂತಾನ, ಹತ್ತವಲ್ತ ಮನಸ್ಸು ಅಷ್ಟರಾಗ ಬೆಕ್ಕ ಬರ್ಬೇಕಾದ. ಓಂ ಶ್ರೀ ಗುರು ಬಸವಲಿಂಗ ಏನ್ಮ ಯಾರಿಗೆ ಏ ಲಿಂಗ ಈಗ, ಓಂ ಶ್ರೀ ಗುರು ಬಸವಲಿಂಗ ಏನು ಮತ್ ನೋಡ, ಮತ್ತೆ ಉಕ್ಕು ಬಂದತೆ ನಗಡ್ ನೋಡ್ಬೇಕು. ಅಲ್ಲಿ ಉಕ್ಕು ಬರಕ್ ಶುರು ಆಗಿಬಿಡುತ್ತೆ. ಹೆಂಡ್ತಿನ ನೋಡ್ತಾನೆ ಬರವಾಳು, ಏ ಎಲ್ಲದಿ, ಓಂ ಶ್ರೀ ಗುರು ಬಸವಲಿಂಗ ಏನು ಉಕ್ಕು ಬರಕತ್ತದ, ಬೆಕ್ಕ ಬಂದದ, ಎಲ್ಲದಿ, ಓಂ ಶ್ರೀ ಗುರು ಬಸವಲಿಂಗ. ಅಕಾಡೆ ಈ ಕಡೆ ಅಕಾಡೆ ಈ ಕಡೆ ನೋಡಿದ ಏನೂ ಸಿಗವಲ್ಲೋ ಅದನ್ನು ಒಗ್ಯಾಕ, ಎಲ್ಲಿ ಕುಂತಾನೆ ಅನ್ನೋದು ಮರೆತು ಕೈಯಾನ ಲಿಂಗಾನ ಹೋಗದಂತ ಅಂದದ. ಇನ್ ಕತಕ ಹುಡುಕಿಡಿದ್ರೆ ಸಿಗುವಲ್ತದ. 5 ನಿಮಿಷನಾಗ ಅವಳು ಬಂದಳು, ಬಾಯಿ ತಗೊಂಡು ಕೂತ್ಬಿಟ್ಟನ್. ಹಿಂಗ್ಯಾಕ್ರಿ ಅಂದ, ಉಕ್ಕು ಬಂದ್ರೆ ಬಾಯಿ ತೆಗಿ ಅಂದಿಲ್ಲ ನೀನು, ಹನೇನಿ ಬಡ್ಕೊಂಡ್ಲದ ಅದರ ಬಾಯಿ, ನಿನ್ನ ಬಾಯಿ ಅಲ್ಲ ಅಯ್ಯ ಅದರ ಬಾಯಿ. ಏನ್ ಮಾಡ್ತೀವಿ, ಯಾವ್ದು ಯಾವ್ದು ಶಬ್ದ, ಯಾವ್ದು ಅನರ್ಥ, ಯಾವ್ದು ಕಂದಲು ಕರಗಬೇಕು, ಯಾವ ಬೆಣ್ಣೆ ಉಳಿಬೇಕು, ಇದು ಕರಗುತ್ತದ. ವಿಷಯಗಳು ವಿಷಕ್ಕೆ ಸಮಾನ, ಈ ಮನಸ್ಸು ಕಾಡ್ತದ, ಈ ಮನಸ್ಸನ್ನೋದು ಕಾಡ್ತದ. ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲ್ಲಂದಡೆ ಮೇಲೆ ಮನ ನಿಲ್ಲುವುದು. ಇದಕ್ಕೆ ಶರಣರು ಶಿವಯೋಗ ಮಾಡುವಂಥದ್ದು. ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ನನಗೆ, ನಾವು ಓದಿದ್ದು ನಮಗೆ ನೆನಪ ಆಗೋದಿಲ್ಲರಿ, ನಮಗೆ ತಿಳಿಯಂಗ ಇಲ್ರಿ, ಸ್ಮರಣೆ ಒಳಗೆ ಅಣ್ಣ ಅವ್ರು ಏನದಿರಿ, ಮೊದಲು ಲಿಂಗ ಹಾಕೋದು 10 ನಿಮಿಷ, ನೀವು ಯಾವುದೇ ಇರಲಿ 10 ನಿಮಿಷ ಲಿಂಗ ಧ್ಯಾನ ಮಾಡೋದು ನೋಡ್ರಿ, ಅದು ಮಸ್ತ್ ಹೆಂಗಿರ್ತದೆ, ಮಸ್ತ್ ಶಿವಯೋಗದ ಶಕ್ತಿ ಅದು. ಏನ್ರಮ್ಮ, ಶಿವಯೋಗದ ಶಕ್ತಿ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅಭ್ಯಾಸ ಮಾಡ್ಬೇಕು, ಅದನ್ನ ಅಭ್ಯಾಸ ಮಾಡ್ಬೇಕು. ಯಾರ್ಯಾರು ಓದ್ತಿರೆಲ್ಲ ಅವರು ಮುದ್ದು ಮಕ್ಕಳು ನೆನಪಿಟ್ಕೊಳ್ಳಿ, 8 ವರ್ಷದ ಮಕ್ಕಳು ಏನದಿರಿ, 10 ತಾಸು ನಿದ್ದೆ ಮಾಡ್ಬೇಕು ನೀವು 10 ತಾಸು. 12-14 ವಯಸ್ಸಿನ ಮಕ್ಕಳು 8 ತಾಸು ನಿದ್ದೆ ಮಾಡ್ಬೇಕು. 20 ವಯಸ್ಸಿನ ಮಕ್ಕಳು ಏನದಾರಲ್ಲ, 1 ವರ್ಷ ಕಡಿಮೆ ಮಾಡಕ್ ಶುರು ಮಾಡ್ಬೇಕು, ಅಭ್ಯಾಸ ಕಡೆ ಹೆಚ್ಚು ಕಡಿಮೆ ಮಾಡ್ಬೇಕು. ಮಸ್ತ್ ನಿದ್ದೆ ಮಾಡ್ಬೇಕು. ಏನ್ರಿ ಅಭ್ಯಾಸ ಆಮೇಲೆ ಮಾಡೋಡ್ರಕ್ಕೆ, ಮೊದಲು ನಿದ್ದೆ ಚಂದ ಇರ್ಬೇಕು, ನಿದ್ದೆ ಚಲೋ ಇರಬೇಕು. ನಿದ್ದೆ ಒಳಗೆ ನಮ್ಗೆ ಭಾಳ ಕನಸು ಕಂಡಿವ್ರಿ ಅಂದ್ರೆ ಅದು ಪಕ್ಕ ನಿದ್ದೆ ಅಲ್ಲ ಅಂತ ಅನ್ನೋದು ತಿಳ್ಕೊಬೇಕು ನೀವು. ಕನಸು ಬಿತ್ತಂದ್ರೆ ನಿದ್ದೆ ಫೇಲ್ ಅದು. ಏನು ಕನಸು ಬೀಳ್ತತಿಲ್ಲ, ಕನಸು ಬಿತ್ತಂದ್ರೆ ನಿದ್ದೆ ಫೇಲ್ ಆಗಕ್ಕಲ್ಲ. ಕನಸು ಎಂಥ ಕನಸು ಇರ್ಬೇಕ, ಕೇಳವ್ವ ನಾನೊಂದ ಕನಸ ಕಂಡೆ ಅಂತಾಳ ಅಕ್ಕ, ಅದು ಬೀಳ್ಬೇಕು ಬಿದ್ದರೆ. ಮಂದಿ ಹೊಲ ಒತ್ತಿದಂಗೆ ಆಗೋದು, ಮಂದಿನ ಮೋಸ ಮಾಡಿದಂಗೆ ಆಗೋದು, ಹಿಂಗೆ ಹೀರೋ ಹೊಂಡ ಹೊಡೆದಂಗೆ ರಾತ್ರಿ ಆಗೋದು ನೋಡ್ರಿ, ಶಬ್ದ ಹೆಂಗೈತೆ ಆದ್ರೆ ಹೆಂಗ. ಕಂದಲು ಕರಗಿತ್ತು, ಬೆಣ್ಣೆ ಉಳದಿತ್ತು, ಸಾವು ತಡವಿಲ್ಲ, ನರಕ ದೂರವಿಲ್ಲ, ಕೆಮ್ಮನೆ ಕೆಡಬೇಡ, ವಿಷಯವ ಬಿಡು, ಗುರುಪಾದವ ನಂಬು, ಗುರು ವಚನ ಪಾರಮಾರ್ಥ, ಅದಕ್ಕೆ ಗುರುಪಾದವ ನಂಬು. ಸುಖಿಯಪ್ಪೆ, ನೀ ಸುಖವಾಗಿ ಇರಬಲ್ಲೆ. ಸುಖವಾಗಿ ಇರಬೇಕಾದ್ರೆ ಏನ್ ಮಾಡು, ಬರೀ ಪೂಜೆ ಮಾಡಬೇಡ, ಬರೀ ಮೌನ ಮಾಡಬೇಡ. ಏನಪ್ಪ ನಿನಗೆ ಗೊತ್ತಿದ್ದಿಲ್ಲ ಮೌನದ ಕತೆ, ಗೊತ್ತಿಲ್ಲೇನು, ತಿಂಗಳ ತನಕ ಮೌನ ಮಾಡ್ಯಾನ, ತಿಂಗಳ ತನಕ ಮೌನ ಮಾಡ್ಯಾನ, ಅವ ನಾಳೆ ಮುಂಜಾನೆ ಮೌನದ ಮುಕ್ತಾಯ ಸಮಾರಂಭದ. ಆ ಮ್ಯಾನೇಜರ್ ಕೈಯಾಗ ತಿಂಗಳು ಫೋನ್ ಕೊಟ್ಬಿಟ್ಟಾನ, ಫೋನ್ ಹಿಡ್ಕೊಂಡಾನ ಮ್ಯಾನೇಜರ್, ಪೆಂಡಲ್ ಹಾಕ್ಸೋದು, ಭಕ್ತರನ್ನ ಕರೆಯೋದು, ಅಡುಗೆ ಮಾಡಿಸೋದು ಎಲ್ಲ ನಡೆಸ್ಯಾನ, ಫೋನ್ ಇಲ್ಲೇ ಬಿಟ್ಟ, ಒಳಗೆ ಕೆಲಸಕ್ಕೆ ಹೋಗಿಬಿಟ್ಟಾನ ಮ್ಯಾನೇಜರ, ಫೋನ್ ಹೊಡ್ಕೊಳಕತ್ತೈತಿ ಅವ್ರಿ, ಮೌನ ಅದಾನ. 5-6 ಸಾರಿ ಫೋನ್ ಅದಕ್ಕೆ ಫೋನ್ ರಿಸೀವ್ ಮಾಡಿದ, ನಾ ಮೌನ ಅದನ್ನು ನಾಳೆ ಮಾತಾಡ್ರಿ ಅಂದದ್ದು.
ಮೌನ್ ಮುಗಿತ. ಮಂದಿರದೊಳಿರಬೇಡ, ಶರಣರು ಹೇಳ್ತಾರೆ, ಮಂದಿರದೊಳಿರಬೇಡ, ಕಂದರದೊಳಿರಬೇಡ, ಕಂದ ಮೂಲಗಳ ತಿಂದು ದೇಹ ದಂಡಿಸಬೇಡ, ನಿನ್ನ ಹೆತ್ತ ತಂದೆ ತಾಯಿ ಬಳಿಯಲ್ಲಿಯೇ ಇರು, ಜ್ಞಾನ ತಪವನ್ನಾಚರಿಸು ಮಗನೇ. ಗುಡ್ಡದಾಗಿರಬೇಡ, ಗಡ್ಡ ಬಿಡಬೇಡ, ಗಡ್ಡೆಗೆಣಸು ತಿನ್ನಬೇಡ, ಕಾಲು ಹಿಡಿಬೇಡ, ಕಾಯಿ ಒಡಿಬೇಡ. ಈ ಕಾಯ ಒಡಿಯೋ, ಇದರ ಒಳಗೆ ಅವಗುಣಗಳ ತುಂಬ್ಯಾವ, ಅಹಂಭಾವ ತುಂಬ್ಯದ, ನಾನು ನನ್ನಿಂದಲೇ ಅಂತಕ್ಕಂಥ ತುಂಬಿಕೊಂಡದ, ಇದನ್ನು ಒಡಿ. ಕಾಯಿ ಒಡಿ ಎಂದಿಲ್ಲ ಅವರು. ಗುಡ್ಡ ಏರಿದರಿಲ್ಲ, ಅಡ್ಡ ಹೊಡೆದರೂ ಇಲ್ಲ, ಕಾಲು ಹಿಡಿದರೂ ಇಲ್ಲ, ಕಾಯಿ ಒಡೆದರೂ ಇಲ್ಲ. ಸಮರತಿ ಸಮಕಳೆ ಸಮಭಾವ ಬಾರದ ನಕ್ಕ. ಸಮರತಿ ಬೇಕಲ್ಲ, ಏನ್ರಿ ಸಮರತಿ ಬೇಡೇನು? ಒಂದು ಶ್ರುತಿಗೆ ಇನ್ನೊಂದು ಶ್ರುತಿ ನುಡಿಸಿದ ತಕ್ಷಣ ಅದು ಅದನ್ನು ಕರ್ಕೊಂಡು ಹೊರಗೆ ಬರ್ತದೆ ನೋಡಿರ್ಬೇಕು ನೀವು. ಅವ್ರು ನುಡಿಸುವಾಗ ಈ ಸ್ವರ ಆ ಸ್ವರ ಹಿಡಿದ್ರೆ ಈ ಸ್ವರದ ಒಂದು ಕೊನೆಯ ಅಕ್ಷರ ಮ್ಯಾಗಿನ ಸ್ವರದಾಗ ಕೂಡತತ್ತೆ ಅಂತ ಚಂದ ಆಕತ್ತೆ. ಅದು ತಾಳ ಅದರಾಗ ಅದು ಸೇರ್ಪಡೆ ಆಗಬೇಕು, ಅದು ಕೂಡ್ಬೇಕಂತ ಹೇಳಿ ಅವ್ರು ಸುತ್ತಿಗೆ ತಂದಾರೆ. ತಂದಿಯಲ್ಪ ಸುತ್ತಿಗೆ ತಂದಾರೆ, ಸುತ್ತಿಗೆ ಹೊಡಿತಾರೆ, ಹಿಂಗ ಹೊಡೆದು ಹೊಡೆದು ಕೂಡಿಸ್ತಾರ, ಅದನ್ನು ಕೂಡೂತನ ಹೊಡಿತಾನವ. ಇದನ್ನೂ ಸಹಿತ ಸೃಷ್ಟಿಕರ್ತ ಪರಮಾತ್ಮ ತನ್ನ ಜೊತೆ ಕೂಡೋ ಸಲುವಾಗಿ ಏನಾರೇ ಒಮ್ಮೆ ಕಷ್ಟ ನಷ್ಟ ಕೊಟ್ಟು ಕೂಡಿಸ್ತಾನೆ ಇದನ್ನ. ಇದು ಕೂಡಬೇಕು, ಇದು ಕೂಡ್ಲಿಲ್ಲ ಅಂದ್ರೆ ಏನು? ಕೂಡಿಸ್ತಾನವ ಸುತ್ತಿಗೆ ತಗೊಂಡ್ ಬರೇ ಚರ್ಮ ತಗೊಂಡ್ ಚರ್ಮದ ವಾದ್ಯಕ್ಕೆ ಕೂಡಿಸಾಕ ಸುತ್ತಿಗೆ ತಗೋತಾನ ನಮ್ಮ ನಾಗರಾಜ. ಇನ್ನ ಆ ರಾಜ ಅವೇನು ಮಾಡಬಲ್ಲ? ಇದು ಕೂಡ್ಬೇಕಲ್ಲ ಇದಕ್ಕ, ಇದು ಕೂಡುತ್ತ ನಾವು ಹೊಡ್ಯಾವ. ದೇವನು ಒಬ್ಬ ಕಠಿಣ ಯಜಮಾನ, ಆತ ತನ್ನ ಭಕ್ತರಿಗೆ ಕಷ್ಟಗಳನ್ನು ಕೊಡುವನು, ಮೇಲೆ ಸಹಿಸುವ ಶಕ್ತಿ ಕೊಡುವನು. ಚಂದನವ ಕಡಿದು ಕೊರೆದು ತೇಯ್ದಡೆ, ನೊಂದೇನೆಂದು ಕಂಪ ಬಿಟ್ಟಿತ್ತೆ ಅಕ್ಕ ಹೇಳೋದಿಲ್ಲೇನು? ಶ್ರೀಗಂಧ ಕಟ್ಟಿಗೆಯನ್ನು ಕಡದ ತಂದ ತೇದ್ರ ನನ್ನ ಕಡ್ದಿ ನನ್ನ ತಿಕ್ಕಿ ನಿನ್ನ ಕೆಟ್ಟ ವಾಸನೆ ಕೊಡ್ತನಂತೇನು ಕಟ್ಟಿಗೆ ಹೇಳ್ತೈತೆ ಅದು. ಶ್ರೀಗಂಧ ಕಟ್ಟಿಗೆ ನಿಮಗಲ್ರೋ, ನನ್ನ ಕಡದ ಕೊಡ್ಲಿ ಚೂಪಾದ ಮೊನೆಗೂ ಕೂಡ ನಾನು ಶ್ರೀಗಂಧವನ್ನೇ ಕೊಡ್ತನಂತದ್ದು. ಏನ್ರಿ ಏನು ಕಡದತ್ತಲ್ಲ ಕೊಡ್ಲಿ, ಆ ಕೊಡ್ಲಿ ತುದಿಗೆ ಏನು ಇದು ಇದು ಕೂಡ ಯಾರ ರಸ ಹತ್ತಿರ್ತದ? ಶ್ರೀಗಂಧ ರಸನ ಹತ್ತಿರ್ತದ. ಚಂದನವ ಕಡಿದು ಕೊರೆದು ತೇಯ್ದಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ಕಬ್ಬಿನವ ಕಡಿದು ಏನ್ರಿ ಗಾನದಾಗ ಹಾಕಿ ಸಿಪ್ಪಿ ಮ್ಯಾಡ ಹೊರಗೆ ತೆಗೆದ್ರ ಅದರ ರಸ ಏನಿರ್ತದೆ? ಸಿಹಿನ ಇರ್ತದ. ಉದ್ಬತ್ತಿ ಸುಟ್ಕೊಂಡ್ರು ಗಂಧನ ಕೊಡ್ತದ. ಈ ಹೂವಿ ನೋಡ್ರಿ ಇಷ್ಟು ಚಂದ ಹೂ ಮಾಡ್ಯಾರಲ್ಲ ಇಲ್ಲಿ ಮಾಲೆ, ಇದರ ಒಳಗೆ ಸೂಜಿ ಹಾಕ್ಯಾರ. ಏನ್ರಿ ವಾ ಒಂದು ಇಂಜೆಕ್ಷನ್ ಮಾಡ್ಕೊ ನೀವು 20 ಮಂದಿ ಹಿಡಿಬೇಕು ಡಾಕ್ಟರ್ನ ಬಿಟ್ಟು. ಏನ್ರಿ ಡಾಕ್ಟರ್ನ ಬಿಟ್ಟು ನಿಮ್ನ 20 ಮಂದಿ ಹಿಡಿಬೇಕು? ಡಾಕ್ಟರ್ ಹೇಳಿದಂತ ಸಾಹೇಬ್ರ ನಾನು ಸೂಜಿ ಅಲ್ಲಿ ಜಗತ್ತಿಗೆ ಅಂದಂಗಿಲ್ರಿ, ನಿಮ್ಮ ಸೂಜಿಗೆ ಅನಿಸ್ತೀನಿ ನಾನು. ನೀವ ಇಂಜೆಕ್ಷನ್ ಮಾಡ್ಕೊಂಡು ನನಗಟ್ಟು ಆರಾಮ್ ಮಾಡ್ರಿ ಅಂತ ಅಂದ್ಕೊಂಡು. ಇಲ್ಲಿ ನೋಡ್ರಿ ಇಷ್ಟು ಹೂಗಳ ಒಳಗೆ ಇಷ್ಟು ತನ್ ಸೂಜಿ ಆಗಿ ಹೋಗ್ಯದ, ಆದರೂ ಇವು ಮಾತಾಡ್ಕೊತಾವತ್ತ. ಏನು ಚುಚ್ಚತಾನ ಚುಚ್ಚಲಿ, ಹೋಗಿದನ್ನು ಗುರುವಿಗೆ ಅರ್ಪಣಾ ಮಾಡೋರದಾರ, ಧೈರ್ಯವಾಗಿರೋ ಅಂತ ಹೇಳ್ತತ್ತೆ ಅಂತ ಹೂವ. ಮಾಡಬೇಕು ಕಷ್ಟ ಬರುದನ ಏನ್ರಿವಾ, ಸುಖ ಇರುವುದನ ಕಷ್ಟ ಇರುವುದನ ಬಾ ಅನ್ಬೇಕು ಅದಕ್ಕೆ. ಈಗ ಬಾ, ಸದ್ಯ ಬಾ, ನಾಳೆ ಬಾ. ಏನೆಂದರೆ ಶರಣರು, ನಾಳೆ ಬಪ್ಪುದು ಯಮಗಿಂದೇ ಬರಲಿ ಬಡ್ಡಿ ಅಲ್ಲ. ನಾಳೆ ಬರೋದು ಇವತ್ತ ಬರಲಿ ಅಂತ ಬಡ್ಡಿ ಅಲ್ರಿ, ಮತ್ತೆ ಬಡ್ಡಿ ತಿಳ್ಕೊಂಡ್ರಿ ನೀವು? ನಾಳೆ ಬಪ್ಪುದು ಯಮಗಿಂದೇ ಬರಲಿ, ಹಿಂದೆ ಬಪ್ಪುದು ಯಮಗೀಗಲೇ ಬರಲಿ. ಇದಕಾರಂಜುವರು, ಮಳಿ ಬರ್ತತಿ ಬರಲಿ, ಇದಕಾರಂಜುವರು ಇದಕಾರಳಕುವರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ. ಹುಟ್ಟಿದ ಹುಳ ಒಮ್ಮೆ ಸಾಯ್ತದ, ಕಟ್ಟಿದ ಮನೆ ಒಮ್ಮೆ ಬೀಳ್ತದ, ಮಾಡಿದ ಅಡಿಗೆ ಒಮ್ಮೆ ಕೆಡ್ತ. ಏ ಕೆಡ್ಲಾರ್ದಂಗೆ ನಾವು ಫ್ರಿಜ್ ತಂದಿವ್ರಿ ಅಂತ ಫ್ರಿಜ್ಜ ರಿಪೇರಿಗೆ ಬಂದಾವ. ಏನ್ರಿ ಫ್ರಿಜ್ಜನ ರಿಪೇರಿಗೆ ಬಂದಾವ? ಕೆಡುದನ ಕೆಡುವ ಶರೀರದ ಸಫಲವಾವುದು ನಿಜಗೊಂಡ್ರೆ ಕೇಳ್ತಾರೆ. ಕೆಡುವ ಶರೀರದ ಸಫಲವಾವುದು ನಾನಾರೆಂಬುದನ್ನು ತಿಳಿಯುವುದು. ಈ ಶರೀರ ಕೆಟ್ಟೋಗ್ತದೆಲ್ಲ, ಇದರ ಉದ್ದೇಶ ಏನಂದ್ರೆ ನಾನಾರೆಂಬುದನ್ನು ತಿಳಿಯುವುದು. ನಾನಾರೆಂಬುದು ನಾನಲ್ಲ, ಮಾನುಷ ಜನ್ಮ ನಾನಲ್ಲ. ಏನ್ರಿ ಇದು ನಾನು ಯಾರಂತ ತಿಳ್ಕೊಳಕ್ ಬಂದದ? ಇದು ಕೆಡುದನ ಯಾವನೋ ಹೇಳಿದಂತ ಒಬ್ಬ ಬಹಳ ದೊಡ್ಡವ ಅವ ಹೇಳಿದಂತೆ ನೀ ಹಾಳಾಗಿ ಹೋಗ್ಕಿಲೇ ಅಂದಂತ. ನಾವು
ಹುಡುಗಂತಾನ, ಗುರುಗಳೇ ಇದು ಹಾಳಾಗಿ ಹೋಗೋದೈತಿ, ಬೇರೆ ಏನಾರು ಇದ್ರೆ ಕೊಡಂದತ್ ನೋಡು. ಇದು ಹಾಳಾಗೇ ಹೋಗುದು ಅನ್ನೋದು ಹುಡುಗ ಗೊತ್ತದ, ಇದು ಹಾಳಾಗೋದು, ಇದು ಹಾಳಾಗ್ತದ. ಇದು ಹಾಳಾಗುವ ಮುನ್ನ ಕಂದಲು ಕರಗಿತ್ತು, ಬೆಣ್ಣೆ ಉಳದಿತ್ತು. ಅಲ್ಲಮ್ಮ ಎನ್ನುವ ಪಾತ್ರೆ ಕರಗಿದೆ, ಅವನ ಬೆಡಗಿನ ವಚನಗಳ ಬೆಣ್ಣೆ ಹಾಗೇ ಉಳಿದಿದೆ. ವಿಶ್ವೇಶ್ವರಯ್ಯ ಅನ್ನುವ ಪಾತ್ರೆ ಕರಗಿದೆ, ಕಣ್ಣಂಬಾಡಿಯ ಬೆಣ್ಣೆ ಹಾಗೇ ಉಳಿದಿದೆ. ಅಂಬೇಡ್ಕರ್ ಅನ್ನುವ ಪಾತ್ರೆ ಕರಗಿದೆ, ಸಂವಿಧಾನ ಅನ್ನುವ ಬೆಣ್ಣೆ ಹಾಗೇ ಉಳಿದಿದೆ. ಈ ಪಾತ್ರೆ ಕರಗುತ್ತದೆ, ನಮ್ಮ ಸಾಧನೆಯ ಬೆಣ್ಣೆ ಉಳಿಯಬೇಕಂತ ಹೇಳಿ ಶರಣರ ಜೀವನ ದರ್ಶನ. ದೇಹಾರವ ಮಾಡುವ ಅಣ್ಣಗಳಿರ, ಒಂದು ತುತ್ತು ಆಹಾರವ ನಿಕ್ಕಿರೇ. ಯಾರು ಹೇಳ್ತಾರೆ? ಅಂಬಿಗರ ಚೌಡಯ್ಯನವರು. ಇಲ್ಲೇ ನಿಮ್ಮ ಸಮೀಪದವರವರು, ಇಲ್ಲೇ ನಿಮ್ಮ ಸಮೀಪ ಚೌಡದಾನಾಪುರ ಅಂತ ಬರುತ್ತದೆ. ಚೌಡದಾನಾಪುರ ಅವ್ರ ಗದ್ದಿಗೆ ಅಲ್ಲೇ ಐತೆ ಅಂತ ಅವರು 278 ವಚನಗಳನ್ನು ಹೇಳ್ತಾರೆ. ಒಬ್ಬ ವಿಭಿನ್ನ ಶರಣ ಈತ. ಎಲ್ಲರೂ ಅಂಕಿತಗಳನ್ನು ಬೇರೆ ಬೇರೆ ಇಟ್ಕೊಂಡ್ರೆ ಈತ ತನ್ನ ಹೆಸರನ್ನು ಇಟ್ಕೊಂಡ್ಬಿಟ್ಟ. ನಂಬಿಗರ ಚೌಡಯ್ಯ ನಿಜ ಶರಣ, ಎಷ್ಟು ಗಟ್ಟಿ, ನಿಜದ ನಗಾರಿ ಅಂತ ಹೇಳ್ತಾನೆ. ನಿಜದ ನಗಾರಿ ಅಷ್ಟು ಗಟ್ಟಿ ಹೇಳ್ತಿದ್ದವ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವ ಲೊಟ್ಟೆ ಮೂಳರ ಕಂಡರೆ ಎಡಪಾದದ ಟಿಂ ಟಿಂ ತೆಗೆದುಕೊಂಡು ಟಿಂ ಟಿಂ ಮಾಡಬೇಕೆಂದ ಅಂಬಿಗರ ಚೌಡಯ್ಯ. ಎಷ್ಟು ಚಂದ ಐತಿಲ್ಲ ವಚನ. ಅವ ಬರೆದದ್ದು ಹೇಳಕ್ಕ ನಮಗೊಂಥರ ಅನಿಸ್ತತಿ, ಅವ ಹೆಂಗ ಹೇಳಬೇಕು ಏನ್ರವ ವಿಚಾರ ಮಾಡ. ಅರುಹ ಅರುಹಲು ಕುರುಹ ಕೊಟ್ಟರೆ, ಅರುಹ ಮರೆತು ಕುರುಹ ಪೂಜಿಸುವ ಹೆಡ್ಡರ ನೋಡ. ಇಂಥವ 278 ವಚನ ಬರೋದು. ಈ ವಚನ ಹೇಳ್ತಾನ, ದೇಹಾರವ ಮಾಡುವ ಅಣ್ಣಗಳಿರ. ನೋಡ್ರಿ, ದೇಹಾರಕ್ಕೆ ಕನ್ನಡದಾಗ ಹೊಸ ಅರ್ಥ ಕೊಡ್ತಾನ. ದೇಹಾರ ಅಂದ್ರೆ ಪೂಜಾ. ಏನ್ ಮಾಡ್ತೀವಲ್ಲ ಪೂಜಾ, ಶ್ರಾವಣದಾಗ ಒಂದಿಷ್ಟು ಮಾಡ್ತೀವಲ್ಲ, ಆ ವ್ರತ ಈ ವ್ರತ ಮಾಡಂಗಿಲ್ಲ ನಾವು. ಯಾವ ವ್ರತ? ಸ್ವಾಳ ಸೋಮಾರ ಮಾಡ್ತಾರಲ್ಲ, ಆ ಎಲ್ಲ ವ್ರತ. ಅವೆಲ್ಲ ವ್ರತಕ್ಕಿಂತ ಒಂದು ವ್ರತ ಅದ ಬಾಳ, ಅದು ಆರೋಗ್ಯ ವ್ರತ ಪಾಲಿಸ್ರಿ. ಆರೋಗ್ಯ ವ್ರತ ಮಾಡ್ರಿ, ಆರ್ಥಿಕ ವ್ರತ ಮಾಡ್ರಿ, ನೈತಿಕ ವ್ರತ ಮಾಡ್ರಿ, ಆಚಾರದ ವ್ರತ ಮಾಡ್ರಿ, ವಿದ್ಯೆಯ ವ್ರತ ಮಾಡ್ರಿ. ಆಚಾರ ವ್ರತ ಬಹಳ ಮುಖ್ಯ ಇಲ್ಲಿ. ಅರಿವು ಆಚಾರದ ವ್ರತ ಮಾಡಬೇಕೇ ವಿನಃ ಅದು ಇದು ಇದು ಗದ್ಲ ಗದ್ಲ ತಲೆಯೆಲ್ಲ ಹಾಕೊಂಡು ಒಂದು ಒಂದು ಸತ್ಯ ತಿಳ್ಕೊಳ್ಳಿ. ಇವತ್ತಿನೊಂದು ಸತ್ಯ ತಿಳ್ಕೊಂಡ್ಬಿಡಿ, ಎಲ್ಲ ಇನ್ಕತಕ ಹೇಳಿದ ಮರೆತು ಬಿಡಿ. ಒಂದು ಇದ್ದ ವಸ್ತುವನ್ನು ಇದ್ದಂಗೆ ನೋಡಕ್ ಕಲಿತು ಬಿಡ್ರಿ, ನೀವು ಸಂಕಟ ಇಲ್ಲಿ. ಇದ್ದ ವಸ್ತು ಇದ್ದಂಗೆ ನೋಡೋದು. ಇಲ್ಲಿ ನನ್ನ ಮುಂದೆ ಗಡಿಯಾರ ಇಟ್ಟಾರೆ, ಈ ಗಡಿಯಾರ ಅಂತ ನೋಡ್ಬೇಕು ಇದನ್ನು. ಇದನ್ನ ನಾನು ಬಿಸಿಲೇರಿ ಬಾಟ್ಲ್ ಹಂಗೆ ಕಾಣಕ್ಕೆ ಇತ್ತಂದ್ರೆ, ಇದು ನನ್ನ ಕೈಯಾಗ ಬಿಸಿಲೇರಿ ಬಾಟ್ಲ್ ಇತ್ತು ನೋಡಂದ್ರೆ. ಎಲ್ಲಿ ಹೋಯ್ತಾರೆ? ಧಾರವಾಡ ಕರ್ಕೊಂಡು ಹೋಗ್ರೆ, ಧಾರವಾಡ ಯೂನಿವರ್ಸಿಟಿಗೆಲ್ಲ. ಇದ್ದ ವಸ್ತು ಇದ್ದಂಗ ನೋಡೋದು. ಈಗ ನೋಡಿ, ಅಂಗಡಿಯಾಗ ತೆಂಗಿನಕಾಯಿ ಮರಕತ್ತಿರ್ತಾರೆ, ಮರಕತ್ತಿರ್ತಾರಲ್ರಿ, ತೆಂಗಿನಕಾಯಿ ಮರಕ ಅಂಗಡಿ ಹಣ್ಣು ತೆಂಗಿನಕಾಯಿ, ಅದನ್ನ ಹೆಂಗೆ ನೋಡ್ಬೇಕವ? ಹೆಂಗೆ ನೋಡ್ಬೇಕು? ತೆಂಗಿನಕಾಯಿ ಹೆಂಗ ನೋಡ್ಬೇಕು. ಮನೆಗೆ ತಂದ ಮೇಲೆ ಅದನ್ನ ಹೆಂಗೆ ನೋಡೋದು? ತೆಂಗಿನಕಾಯಿ ಹೆಂಗ ನೋಡ್ಬೇಕು. ಆಹಾ, ಹಂಗೆ ಮಾಡಂಗಿಲ್ಲ ನಾವು. ಅದನ್ನು ಅಂಗಡಿಯಾಂದ ಮನೆ ಹೊರಸಲು ಬತ್ತಂದ್ರೆ ಲಕ್ಷ್ಮಿ ಆಗಿಬಿಡ್ತಾಳೆ. ಶುರುವಾತ್ ನೋಡಿ ಜಗಳ ಗದ್ಲ. ಆಯ್ದಕ್ಕೆ ಲಕ್ಕಮ್ಮ ಶರಣರು ಹೇಳ್ತಾರೆ, ಏನು ಚಂದ ಹೇಳ್ತಾರೆ. ಐದಕ್ಕೆ ಲಕ್ಕಮ್ಮನ ವಚನ ಕೇಳಿ, ಎಷ್ಟು ಚಲೋ ಒಂದು ಮಾತು ಹೇಳ್ತಾರೆ. ಮನಾಶುದ್ಧಿ ಇರಬೇಕು. ಯಾರಿಗೆ ಮನಾಶುದ್ಧ ಇಲ್ಲ ಅವರಿಗೆ ದ್ರವ್ಯದ ಬಡತನ. ಸತ್ಯ ಶುದ್ಧ ಕಾಯಕ ಮಾಡುವವನ ಮನೆ ಅಂಗಳದಲ್ಲಿ ಲಕ್ಷ್ಮಿ ತಾನಾಗಿಪ್ಪಳು. ಯಾರು ಚಂದಂಗೆ ದುಡಿತಾರ ಅವ್ರ ಮನೆಯಾಗ ಲಕ್ಷ್ಮಿ ಇರ್ತಾಳೆ, ವಿನಃ ಖರ್ಚು ಮಾಡ್ಕೊಂಡು ತಿರುಗಾಡೋರ ಮನೆಗೆ ಇರ್ತಾಳೆ ಏನು? ಎಲ್ಲಿಯವರೆಗೆ ತೆಂಗಿನಕಾಯಿ ತೆಂಗಿನಕಾಯಿ ಹೆಂಗಿರ್ತದೋ ಅಲ್ಲಿಯವರೆಗೆ ನಿಮಗೆ ಶಾಂತಿ ಇರ್ತದೆ. ಯಾವಾಗ ಅದನ್ನು ನೀವು ಮಾಡಿದ್ರೆ ಅದನ್ನು ಮುಗಿತದೆ.